ಅಂತ ಮಾತಾಡ್ತೀನಿ ಸರ್ ಅಜಿತ್ ಸರ್ ಹೇಳ್ದಂಗೆನೆ ಹಿಂದುತ್ವದ ತತ್ವ ಸಿದ್ಧಾಂತ ಬಿ ಜೆ ಪಿ ತತ್ವ ಸಿದ್ಧಾಂತ ಹಿಂದುತ್ವ ನಿಮ್ಮಂಥ ಕಟ್ಟರ್ ಹಿಂದುತ್ವವಾದಿಗಳನ್ನ ನಿಮ್ಮಂಥ ಬ್ರ್ಯಾಂಡ್ ಫೈರ್ ಬ್ರ್ಯಾ ಬ್ರ್ಯಾಂಡ್ಸ್ನ ಎಲ್ಲರನ್ನೂ ದೂರ ಇಟ್ಟು ಬಿ ಜೆ ಪಿ ಏನು ಸಾಧನೆ ಮಾಡೋಕ್ಕೆ ಬರ್ತಿದೆ ಅಂದರೆ ಹಿಂದೂತ್ ಹಿಂದೂಸ್ ಬೇಡ ಹಿಂದೂ ಸ್ವೋಟ್ಸ್ ಬೇಡ ನೀವು ಈಗ ಹೇಳ್ದಂಗೆ ಮುಸ್ಲಿಮ್ಸ್ ವೋಟ್ಸು ಬೇಡ ಅಂದಂಗೆ ಮುಸ್ಲಿಮ್ಸ್ ಅವ್ರನ್ನೂ ದೂರ ಇಡ್ತಾ ಇದ್ದೀರಾ ಸೊ ನಿಮ್ಗೆ ಯಾರೂ ಬೇಡ ಹಂಗಿದ್ರೂ ಸಹ ಅಪ್ಕಿ ಬಾರ್ ಚಾರ್ಸೋ ಬಾರ್ ಯಾವ ರೀತಿ ಆಗಕ್ಕೆ ಸಾಧ್ಯ ಇದೆ ನಾರ್ತಲ್ಲಂತೂ ನಿಮಗೆ ಕಮ್ಮಿ ಆಗಬೇಕು ಸೀಟ್ಸ್ ಜಾಸ್ತಿ ಆಗುವಂಥ ಚಾನ್ಸಸ್ ಇಲ್ಲ ಒಂದು ನಮ್ಮ ಸರ್ಕಾರದ ನಾನೇ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಹೇಳ್ತೀನಿ ಇದು ಇದೇ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂತ್ಕೊಂಡಿದ್ರು ಅವರ ಮಾತುಗಳಲ್ಲಿ ನಿಮ್ಮ ಮೇಲಿನ ಪ್ರೀತಿ ಕಾಣಿಸ್ತಾ ಇದೆ ಕಟ್ಟರ್ ಹಿಂದುತ್ವಾದಿ ನೀವು ನಿಮ್ಗೆ ಹೆಂಗೆ ಹೆಂಗೆ ಮಾಡಿಬಿಟ್ರು ಅನ್ನೋ ರೀತಿಯ ಪ್ರೀತಿ ಕಾಣಿಸ್ತಾ ಇದೆ ಕಾಂಗ್ರೆಸ್ನವರ ಮಾತಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಕೂತ್ಕೊಂಡಾಗ್ಲೂ ಬಿ ಮಾಡಿದ್ರು ಪಿಯಲ್ಲಿ ಯಾವ ರಾಜಕೀಯ ನಾಯಕರ ಭವಿಷ್ಯ ಏನು ಅನ್ನೋದೇ ಕನ್ಫ್ಯೂಷನ್ ಇದೆ ಪಾಪ ಪ್ರತಾಪ್ ಸಿಂಹನ ಹಂಗೆ ಮಾಡಿಟ್ರು ಈಶ್ವರಪ್ಪನವ್ರನ್ನ ಹಂಗೆ ಮಾಡಿಟ್ರು ಪ್ರೀತಿ ಕಾಣಿಸ್ತಾ ಇದೆ ಅವರಲ್ಲಿ ಏಕಾಏಕಿ ಒಂದು ಪ್ರೀತಿ ಬಂದಿದೆ ಒಂದು ನಮ್ಮಂಥವರಿಗೆ ರಾಜಕೀಯ ಭವಿಷ್ಯವನ್ನು ನಿರ್ಮಾಣ ಮಾಡಿರೋದು ಕೂಡ ಭಾರತೀಯ ಜನತಾ ಪಾರ್ಟಿನೇ ನಮ್ಮದೇ ಯಾವುದು ಪೊಲಿಟಿಕಲಿ ಲೆಗಸಿ ಇರಲಿಲ್ಲ ನಮ್ಮ ತಂದೆ ಮಧ್ಯಮ ವರ್ಗದ ಕೃಷಿಕ ಇರಲಿಲ್ಲ ನನ್ನನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದು ಮಾತ್ರ ಅಲ್ಲ ನಾಲ್ಕು ಬಾರಿ ಎಮ್ ಎಲ್ ಎರಡು ಬಾರಿ ಮಂತ್ರಿ ಇದನ್ನು ಮಾಡಿದ್ದು ಕೂಡ ನಮ್ಮ ಪಾರ್ಟಿನೇ ನಮ್ಮ ಭವಿಷ್ಯ ನಮ್ಮ ಪಾರ್ಟಿ ದೇಶದ ಭವಿಷ್ಯದ ಜೊತೆಗೆ ನಮ್ಮ ಭವಿಷ್ಯ ಇದೆ ದೇಶದ ಭವಿಷ್ಯ ಹಾಳಾದರೂ ಪರವಾಗಿಲ್ಲ ನನಗೆ ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಅಧಿಕಾರ ಇರಬೇಕು ಅಂತ ಆಲೋಚನೆ ಮಾಡುವ ಪಾರ್ಟಿ ಬಿ ಜೆ ಪಿ ಅಲ್ಲ ಒಂದು ಬಟ್ ನಮಗೆ ನಾವು ಪಡ್ ನಾವು ನಿಮ್ಮ 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 ಮುಂದೆ ಉತ್ತರ ಹೇಳ್ತೀನಿ ಹಾಗಾಗಿ ನನ್ನ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸಿದಿರಿ ಥ್ಯಾಂಕ್ ಯು ನೀವು ನೆಕ್ಸ್ಟ್ ನಮ್ಮ ಪಾಯ ನನಗೆ ಟಿಕೆಟು ಇವತ್ತಿಲ್ಲ ನಾಳೆ ಕೊಟ್ಟೆ ಕೊಡುತ್ತೆ ಆಗ ನಿಮ್ಮ ಪಾರ್ಟಿಯವರಿಗೆ ಒಂದು ಸಂದೇಶ ಕೊಡಿ ಸಿಟಿ ಅಂತ ಕಟ್ಟರವಾದಿಯನ್ನು ಸೋಲಿಸಿ ಅನ್ಯಾಯ ಮಾಡಬೇಡಿ ನಾವು ಕೂಡ ಕೆಲಸ ಮಾಡೋಣ ಅಂತ ನೀವು ಗೆಲ್ಲಿಸಿದರೆ ಆಗ ನಿಮ್ಮ ಕಳಕಳಿಗೆ ಒಂದು ಅರ್ಥ ಇರುತ್ತೆ ನಿಮ್ಮ ಕಳಕಳಿಗೆ ನಾನು ನಿಮ್ಮ ಹತ್ರ ನಿರೀಕ್ಷೆ ಮಾಡ್ತೀನಿ ಮುಂದಿನ ಸರಿ ನನಗೆ ಮತ್ತೆ ನನ್ನ ಪಾರ್ಟಿ ಟಿಕೆಟ್ ಕೊಟ್ಟಾಗ ನೀವು ಓಪನ್ ಡಿಕ್ಲೇರ್ ಮಾಡ್ತೀರಿ ಸಿ ಟಿ ಅಂತ ಹಿಂದುತ್ವವಾದಿಯನ್ನು ಸೋಲಿಸಿ ನೀವು ಅನ್ಯಾಯ ಮಾಡಬೇಡಿ ಅವ್ರನ್ನ ಗೆಲ್ಲಿಸಿ ಕಾಂಗ್ರೆಸ್ಸಿಗರೂ ಸೇರಿಸಿ ಗೆಲ್ಲಿಸಿ ಅಂತ ಹಿಂದುತ್ವದ ಪ್ರೇಮವನ್ನು ವ್ಯಕ್ತಪಡಿಸಿ ನಂಬರ್ ಒನ್ ಇನ್ನೊಂದು ನೀವು ಹೇಳಿದ್ದು ಅಂದರೆ ಹಿಂದುತ್ವ ಇಲ್ಲದೇ ಇದ್ದರೆ ದೇಶಕ್ಕೆ ಭವಿಷ್ಯ ಇಲ್ಲ ಈ ದೇಶದ ರಾಷ್ಟ್ರೀಯತೆಯ ಧಾರಣೆ ಹಿಂದುತ್ವ ಹಿಂದುತ್ವ ಅಂದರೆ ಮತ ಅಲ್ಲ ಕೋಮು ಅಲ್ಲ ಜಾತಿ ಅಲ್ಲ ಈ ಈ ದೇಶದ ಮೂಲ ಸಂಸ್ಕೃತಿಯ ಸಂಸ್ಕೃತಿಗೆ ಬಳಸುವ ಇನ್ನೊಂದು ಪದವೇ ಹಿಂದುತ್ವ ಅದು ನೀವು ರಾಷ್ಟ್ರೀಯತೆ ಅಂತಲ್ಲರೂ ಕರಿಬೋದು ಹಿಂದುತ್ವ ಅಂತಲೂ ಕರಿಬೋದು ಭಾರತೀಯತೆ ಅಂತಲೂ ಹೇಳ್ಬೋದು ಹಿಂದುತ್ವ ಅಂತಲೂ ಕರಿಬೋದು ಅದು ಒಂದು ಜಾತಿಗೆ ಸೀಮಿತವಾಗಿರೋದಲ್ಲ ಅದಕ್ಕೊಂದು ಕೋಮಿಗೆ ಸೀಮಿತವಾಗಿರೋದು ಅಲ್ಲ ಹಾಗಾಗಿ ನಿಮ್ಗೇನು ಆತಂಕ ಬೇಡ ಆ ವಿಚಾರವನ್ನೇ ಪಾರ್ಟಿ ಇಟ್ಕೊಂಡಿರೋದ್ರಿಂದ ಆ ವಿಚಾರವನ್ನೇ ಪಾರ್ಟಿ ಇಟ್ಕೊಂಡಿರೋದ್ರಿಂದ ಅದು ಇನ್ನಷ್ಟು ಶಕ್ತಿಶಾಲಿಯಾಗಿ ಹೊರಹೊಮ್ಮುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್